ಇಷ್ಟೆಲ್ಲ ಸಾಧನೆಗಳನ್ನು ಕಾರ್ಯಗಳನ್ನು ರಾಮನಗರಕ್ಕೆ ಮಾಡಿರುವ ನೀವು ಈಗಲೂ ಕೂಡ ಮಲ್ಲೇಶ್ವರದ ಕಂಫರ್ಟ್ ಝೋನಿನಲ್ಲಿ ನಿಂತ್ಕೊಂಡು ಎಲೆಕ್ಷನನ್ನು ಗೆಲ್ಲಬೇಕು ಅಂತ ತಯಾರಿ ಮಾಡ್ಕೊಳ್ತಾ ಇದ್ದೀರಿ. ವೈ ಡೋಂಟ್ ಯು ಗೋ ಟು ರಾಮನಗರ ಆ್ಯಂಡ್ ಕಂಟೆಸ್ಟ್ ಇನ್ ಎಲೆಕ್ಷನ್ಸ್? ಖಂಡಿತ. ಇವತ್ತು ನೋಡಿ, ಆಯಾ ಪ್ರದೇಶದಲ್ಲಿ ಅಭ್ಯರ್ಥಿಗಳು ಅವರವ್ರ ಅಭಿಲಾಷೆ ಇಟ್ಕೊಂಡು ಅಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವ್ರು ಓಡಾಟ ಮಾಡಿಕೊಂಡು ಕೆಲಸ ಮಾಡ್ತಿರ್ತಾರೆ. ಇವತ್ತು ನಾವು ಯಾರು ಇನ್ನೊಬ್ಬನ ಜಾಗಕ್ಕೆ ಹೋಗಿ ನಾವು ಬೆಳೆಸೋ ಶಕ್ತಿನ ಬೆಳೆಸ್ಕೋಬೇಕು. ಸಿ, ವಿ ನೀಡ್ ಟು ಗ್ರೋ ಆ್ಯಂಡ್ ಎನೇಬಲ್ ಅದರ್ಸ್ ಆಲ್ಸೋ ಟು ಗ್ರೋ. ಇವತ್ತು ಅಲ್ಲಿ ಆ ಭಾಗದಲ್ಲಿ ಸ್ಥಳೀಯವಾಗಿರ್ತಾರೆ, ಆ ಸ್ಥಳೀಯವಾಗಿರುವಂಥ ಅಭ್ಯರ್ಥಿನ ಅವನನ್ನು ಬೆಳೆಸ್ಬೇಕಲ್ಲಿ, ಅವನಲ್ಲೇ ಇರೋನು ಸ್ಥಳೀಯವಾಗಿರೋರು ಅವರನ್ನು ಬೆಳೆಸಿ ಒಂದು ಉತ್ತಮ ಪ್ರತಿನಿಧಿ ಆಗಲಿಕ್ಕೆ ಪೂರಕವಾಗಿ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು, ಸಹಕಾರಗಳನ್ನು, ಪ್ರೋತ್ಸಾಹಗಳನ್ನು ಮಾಡುವಂಥ ಕೆಲಸ ನಂದಾಗಿರಬೇಕು. BJPಯಲ್ಲಿ ಲಿಂಗಾಯತ ಮಾಸ್ ಲೀಡರ್ ಬಗ್ಗೆ ಬಹಳ ದೊಡ್ಡ ಚರ್ಚೆ ಇದೆ ಮತ್ತು ಲಿಂಗಾಯತ ಮಾಸ್ ಲೀಡರ್ ಇದ್ದಾರೆ ಅನ್ನೋದು ಗೊತ್ತಿದೆ ಕೂಡ. ಒಕ್ಕಲಿಗ ಮಾಸ್ ಲೀಡರ್ ಬಗ್ಗೆ BJPಯಲ್ಲಿ ಬಹಳ ದೊಡ್ಡ ಚರ್ಚೆ. ಹಲವು ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ವರ್ಷಗಳಿಂದ ಆಗ್ತಾ ಇದೆ. ಅದರ ಪ್ರಯೋಗದ ಭಾಗವಾಗಿ ಆರ್ ಅಶೋಕ್ ಅವರನ್ನ ಮೊದಲಿಗೆ ತಯಾರಿಗೆ ಅಂತ ನಿಲ್ಲಿಸಿದ್ರು, ಆದರೆ ಅದು ಎಷ್ಟು ಫಲಪ್ರದವಾಯಿತು ನನಗೆ ಗೊತ್ತಾಗಲಿಲ್ಲ. ನಂತರದಲ್ಲಿ ಬಂದಿದ್ದು 2019 ನಂತರದಲ್ಲಿ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು. ಇವರು ಆಲ್ರೆಡಿ ಎ ಟಾಲೆಸ್ಟ್ ವಕಲಿಗ ಲೀಡರ್, ಅದ್ರ ಬಗ್ಗೆ ನನಗೆ ಅನುಮಾನ ಇಲ್ಲ. ಆದರೆ ನನ್ನ ಪ್ರಶ್ನೆ, ಬ್ರಾಹ್ಮಣ ಮತಗಳು ಬಹಳ ಹೆಚ್ಚಿರುವ ಮಲ್ಲೇಶ್ವರದಿಂದ ನೀವು ನಿಂತು ಗೆದ್ದು ರಾಮನಗರದ ಅಭಿವೃದ್ಧಿಗಾಗಿ ಪಣ ತೊಡ್ತೀನಿ ಅನ್ನೋದು ನನಗೆ ಒಂದು ರೀತಿ ಬಹಳ ಕ್ರಾಸ್ ಮಾರ್ಕೆಟ್ ಕ್ವೆಶ್ಚನ್ ಅಂತ ಅನಿಸುತ್ತೆ. ಬಹಳ ಮುಖ್ಯವಾಗಿ ಚಂದನ್, ಈಗ ನಾನು ಸರ್ಕಾರದಲ್ಲಿರೋದು, ನಾನು ನನ್ನ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವನಾಗ್ತೀನಿ ಅಂತ. ಇಟ್ ವಾಸ್ ಎ ಸರ್ಪ್ರೈಸ್ ಫಾರ್ ಮೀ. ಪಕ್ಷ ನನಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗ, ಇವತ್ತು ಒಂದು ಸರ್ಕಾರದಲ್ಲಿ ಪ್ರತಿಯೊಬ್ಬ ಸಚಿವ ತನ್ನ ಹೋಮ್ ಡಿಸ್ಟ್ರಿಕ್ಟನ್ನು ರೆಪ್ರೆಸೆಂಟ್ ಮಾಡೋಂಗಿಲ್ಲ. ನಾನು ಯಾವ ಜಿಲ್ಲೆಯಲ್ಲಿದ್ದೀನಿ ಆ ಜಿಲ್ಲೆಯವರು, ಇವಾಗ ನಾನು ಬೆಂಗಳೂರಿನಲ್ಲಿದ್ದೀನಿ, ನಾನು ಬೆಂಗಳೂರಿನ ಮಲ್ಲೇಶ್ವರಂನ ಶಾಸಕ, ನಮಗೆ ಬೆಂಗಳೂರು ಜಿಲ್ಲೆ ಮಂತ್ರಿ ಆಗಲಿಕ್ಕೆ, ಉಸ್ತುವಾರಿ ಮಂತ್ರಿ ಆಗಲಿಕ್ಕೆ ಅವಕಾಶ ಇಲ್ಲ. ನಮಗೇನಿದ್ರು ಬೇರೆ ಬೇರೆ ಜಿಲ್ಲೆಯನ್ನು ಕೊಡುವಂಥದ್ದು. ಆ ಜಿಲ್ಲೆ ಕೊಟ್ಟಾಗ, ನನ್ನ ಪಕ್ಷ ಮತ್ತು ನನ್ನ ಸರ್ಕಾರ ಈ ಅವಕಾಶವನ್ನು ಕೊಟ್ಟಾಗ ಆ ಜಿಲ್ಲೆಗೆ ಹೋಗಿ ಕೆಲಸ ಮಾಡಬೇಕು, ಆ ಜಿಲ್ಲೆಗೆ ಕೊಟ್ಟಂಥ ಜಿಲ್ಲೆಯಲ್ಲಿ ಕೆಲಸ ಮಾಡಿ ಸಾಧಿಸಬೇಕು. ಇವತ್ತು ಸರ್ಕಾರದಲ್ಲಿ ಇಲಾಖೆನಲ್ಲೂ, ಇವತ್ತು ನನ್ನ ಶಿಕ್ಷಣ ಇಲಾಖೆ ತಗೊಳ್ಳಿ, ಉನ್ನತ ಶಿಕ್ಷಣ ಐ ಗಿವ್ ದ ಬೆಸ್ಟ್. ಇವತ್ತು ನಮ್ಮ ITBT ಸೈನ್ಸ್ ಅಂಡ್ ಟೆಕ್ನಾಲಜಿ ವಿ ಆರ್ ಪರ್ಫಾರ್ಮ್ ಅದನ್ನೆಲ್ಲ ಮಾಡಿದಿರಿ, ನಾನು ಅದರ ಬಗ್ಗೆ ತಕರಾರು ತೆಗಿತಾನೆ ಇಲ್ಲ. ಮತ್ತೆ ಇವತ್ತು ನನ್ನ ಮಲ್ಲೇಶ್ವರಂ, ಇವತ್ತು ನನ್ನ ಮಲ್ಲೇಶ್ವರಂ, ನನ್ನ ಪ್ರಶ್ನೆ ಅದಲ್ಲವೇ ಇಲ್ಲ. ಈಗ ಮಲ್ಲೇಶ್ವರದಲ್ಲಿ ಅಶ್ವಥ್ ನಾರಾಯಣ್ ಅವರಿಗೆ ಎಷ್ಟು ಪಾಪ್ಯುಲಾರಿಟಿ ಇದೆಯೋ BJPಗೂ ಅಷ್ಟೇ ಪಾಪ್ಯುಲಾರಿಟಿ ಇದೆ ಅನ್ನೋದು ಸುಸ್ಪಷ್ಟ. ಖಂಡಿತ. ಸೊ ಮಲ್ಲೇಶ್ವರ ಈಸ್ ಪ್ರಾಬಬ್ಲಿ ಎ ಕೇಕ್ ವಾಕ್ ಫಾರ್ BJP. ಖಂಡಿತ. ಅಶ್ವಥ್ ನಾರಾಯಣ್ ಅವರು ನಿಂತರೆ ಕೇಕ್ ವಾಕು ಡಬಲ್ ಕೇಕ್ ವಾಕ್ ಆಗ್ಬೋದು, ಆದರೆ ಅಶ್ವಥ್ ನಾರಾಯಣ್ ಅವರ ಜಾಗದಲ್ಲಿ ಮತ್ತೊಬ್ಬರು ನಿಂತರೂ ಕೂಡ BJPಗೆ ಕೇಕ್ ವಾಕೇ ಆಗಬಹುದು ಅನ್ನುವ ನಿರೀಕ್ಷೆ ಈ ಕ್ಷಣಕ್ಕೂ ಕೂಡ ಇದೆ. ಮಲ್ಲೇಶ್ವರ ಈಸ್ BJP's ಹೋಮ್ ಗ್ರೌಂಡ್. ಸೊ ನೀವು ನಿಮ್ಮನ್ನು ಸ್ಟಾಲ್ವಾರ್ಟ್ ಒಕ್ಕಲಿಗ ಲೀಡರು ಅಂತ ಬಿಂಬಿಸಿಕೊಳ್ಳುವ ಹೋರಾಟದಲ್ಲಿ ನಿರತರಾಗಿರುವಾಗ ವೈ ಡೋಂಟ್ ಯು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್? ನನ್ನ ಪ್ರಶ್ನೆ ಅದು. ಒಂದು ಹೇಳ ನೇರವಾಗಿ, ಬಹಳ ಮುಖ್ಯವಾಗಿ ಇದನ್ನು ಕಲ್ಟಿವೇಟ್ ಮಾಡಿಕೊಂಡು ಜನರ ಜೊತೆ ಒಡನಾಟವನ್ನು ಮಾಡಿಕೊಂಡು ಒಂದು ಸಂಬಂಧ ಬೆಳೆಸ್ಕೊಂಡಿರುವಂಥದ್ದು ಅವರ ಪ್ರೀತಿ ವಿಶ್ವಾಸ ಸಂಬಂಧವನ್ನು ಬೆಳೆಸ್ಕೊಳ್ಳೋದು. ಅದೇನೇನು ಇನ್ಸ್ಟೆಂಟಾಗಿ ಸಿಗುವಂಥ ಇನ್ಸ್ಟೆಂಟ್ ಕಾಫಿ ಅಲ್ಲ ಅದು. ಇಟ್ಸ್ ಎ ಕಲ್ಟಿವೇಟೆಡ್ ಫಾರ್ ಎ ಲಾಂಗ್ ಟೈಮ್ ದಟ್ ರಿಲೇಷನ್ಶಿಪ್. ಅದ್ರ ಜೊತೆಗೆ ಏನು ಅಂದರೆ, ಒಂದು ಕ್ಷೇತ್ರ ಅಂದರೆ ಇಟ್ ಶುಡ್ ಬಿ ಎ ರಿಯಲಿ ಎ ಫೋರ್ಟ್. ಅದ್ರ ಬಗ್ಗೆ ಎರಡು ಮಾತೇ ಇರಲೇಬಾರ್ದು. ಫೋರ್ಟ್ ಅಂದರೆ ಅದು ಫೋರ್ಟೇ ಇರಬೇಕು, ಯಾಕೆಂದರೆ ಇಡೀ ರಾಜ್ಯದಲ್ಲಿ ಇವತ್ತು ನಾನು ಎಲ್ಲ ಕಡೆಯೂ ಓಡಾಡಬೇಕು, ಎಲ್ಲ ಪ್ರದೇಶಗಳಿಗೆ ಹೋಗಬೇಕು, ಇಲ್ಲಿ ಆಶೀರ್ವಾದ ಜನರು ಸಂಪೂರ್ಣವಾಗಿ ಇರಬೇಕು, ಮತ್ತು ನಾವು ಕಲ್ಟಿವೇಟ್ ಮಾಡ್ಕೊಂಡಿರೋದು ಬೆಳೆಸ್ಕೊಂಡಿರೋದು ರಾಮನಗರದ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ ಅನ್ಕೋತೀರ ನಿಂತರೆ ಎಲ್ಲ ಟೈಮ್ನಲ್ಲೂ? ಈ ಇವಾಗ ಈ ಕ್ವಾಲಿಟಿ ಕಾಂಪೀಟ್ ಅಲ್ಲ, ಕಾಂಪೀಟ್ ಮಾಡೇ ಮಾಡ್ತೀವಲ್ಲ. ಇವಾಗ ನಮ್ಮ ಪಕ್ಷದ ಅಭ್ಯರ್ಥಿಯಲ್ಲ ಫೈಟ್ ಬೇಡವಾ, ಒಂದು ಸ್ಟಿಫ್ ಫೈಟ್ ಬೇಡವಾ ರಾಮನಗರದಲ್ಲಿ? ಇವತ್ತು ಸ್ಟಿಫ್ ಫೈಟ್ ನಾಟ್ ಓನ್ಲಿ ಇನ್ ಒನ್ ಕಾನ್ಸ್ಟಿಟ್ಯೂನ್ಸಿ, ಐ ಆಮ್ ನಾಟ್ ಜಸ್ಟ್ ಗೋಯಿಂಗ್. ನಾನು 16 ಕ್ಷೇತ್ರಗಳಿಗೂ ಮಲ್ಲೇಶ್ವರದಲ್ಲಿ ನಿಂತರೆ ಗೆದ್ದೆ ಗೆಲ್ತೀರಿ ಅನುಮಾನನೇ ಇಲ್ಲ ನಿಮಗೆ, ಇಲ್ಲ ಯಾರಿಗೂ ಇಲ್ಲ. ಒಂದು ಬೇಸ್ ಅನ್ನೋದು ಇರಲೇಬೇಕಲ್ಲ ನಿಮಗೆ, ಬೇಸ್ ಈಗಾಗಲೇ ಈಗಾಗಲೇ ಬೇಸ್ ಅನ್ನು ಹುಟ್ಟು ಹಾಕೊಂಡು ಫಾರ್ ಎಕ್ಸಾಂಪಲ್ ನಿಮ್ಮ ಬೇಸ್ ನ ಇಡೀ ಕರ್ನಾಟಕದ ಈಗ ಶಿಕಾರಿಪುರದಲ್ಲಿ ಇಟ್ ಇಸ್ ಎ ಟ್ರೇಡ್ ಮಾರ್ಕ್ ಅಲ್ಲ, ಟ್ರೇಡ್ ಮಾರ್ಕ್ ಆಫ್ ಯಡಿಯೂರಪ್ಪನವರು. ಟ್ರೇಡ್ ಮಾರ್ಕ್ ಆಫ್ ಇಟ್ ನಾಟ್ ದಟ್ ಇಲ್ ನಾಟ್ ಬಿನ್ ಎನಿವೇರ್ ಎಲ್ಸ್ ಅಂತಲ್ಲ, ಒಂದು ಬೇಸ್ ಒಂದು ಕ್ಷೇತ್ರ ಅಂತ ಒಂದು ಫಿಕ್ಸ್ ಆಗಿರುತ್ತೆ. ನೀವು ರಾಮನಗರದಲ್ಲಿ ಒಂದು ಫಿಕ್ಸ್ ಆಗಿರೋ ಜಾಗನ್ನ ನೀವು ರಾಮನಗರದಲ್ಲಿ ನಿಲ್ಲದೆಯೇ ನೀವು DCM ಲೆವೆಲ್ ತನಕ ಹೋಗಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದಂಥವರು, ಹಲವು ಖಾತೆಗಳನ್ನು ನಿಭಾಯಿಸಿದಂಥವರು, ರಾಮನಗರದಲ್ಲಿ ನಿಂತರೆ CMಗಳಾಗ್ಬಿಡ್ತಾರೆ ಸರ್ ಸುಮಾರು ಜನ. ಉದಾಹರಣೆ, ಇತಿಹಾಸ ಹೇಳುತ್ತೆ,
ಯಾಕೆ ರಾಮನಗರದಲ್ಲಿ ನಿಂತು ನೀವು ಸಿಎಂ ಆಗಬಾರ್ದು? ಯಾಕೆ ಬೆಂಗಳೂರಿನಲ್ಲಿದ್ದವರು ಬೆಂಗಳೂರಿನಲ್ಲಿ ಇತಿಹಾಸದಲ್ಲಿ ಯಾರು ಆಗಿಲ್ಲ, ಯಾಕೆ ಆಗಬಾರ್ದು? ಬಹಳ ಜನ ಆಗಿದ್ದಾರೆ, ಯಾರು ಆಗಿಲ್ಲ ಬೆಂಗಳೂರಿನಲ್ಲಿ. ಬಟ್ ಯು ಆರ್ ಚೂಸಿಂಗ್ ಅ ಕಂಫರ್ಟ್ ಝೋನ್. ಅಲ್ಲ, ಕಂಫರ್ಟ್ ಝೋನ್ ಆಗ ಪ್ರಶ್ನೆನೇ ಇಲ್ಲ. ಕಂಫರ್ಟ್ ಝೋನ್ ನೀವು ಹೇಳಬೇಕು, ಮಲೇಶ್ವರಂ ಇತಿಹಾಸನ ನೀವು ನೋಡಬೇಕು. ಮಲೇಶ್ವರಂ ಯಾವ ವರ್ಷದಲ್ಲಿ ಹೇಗೆ ಹೇಗೆ ರೂಪುಗೊಂಡಿರೋಂಥದ್ದು ನೀವು ನೋಡಬೇಕು. ಹೇಗೆ ರೂಪುಗೊಂಡಿತು, ಯಾವ ಹಂತದಿಂದ ಹೇಗೆ ಬಂದು ಹೇಗೆ ನಾವು ಏರಿರುವಂಥದ್ದನ್ನ ಯು ಶುಡ್ ಸಿ ಹೌ ಇಟ್ ಹಸ್ ಕಮ್. ನೀವು ಏರಿದ್ದೀರಿ, ಏರಿದ ಮೇಲೆ ನೀವು ಮತ್ತೊಂದು ಕ್ಷೇತ್ರ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಮತ್ತೆ ಏರಿಸಿಕೊಳ್ಳಿ ಅನ್ನೋದು ನನ್ನ ಪ್ರಶ್ನೆ. ನಾನೇ ಹೋಗೋದು, ನಾನೇ ನಿಲ್ಲೋದಲ್ಲ. ಒಂದು ಪಕ್ಷ ಅಂದಾಗ ದೇರ್ ಆರ್ ಮೆನಿ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ಸ್, ದೇರ್ ಆರ್ ಮೆನಿ ಪೊಟೆನ್ಷಿಯಲ್ ಪೀಪಲ್, ವಿ ನೀಡ್ ಟು ಮೆಂಟರ್ ದೆಮ್. ಬಿಜೆಪಿಯಲ್ಲಿ, ಬಿಜೆಪಿಯಲ್ಲಿ ನೀವೇನೆ ಎಲ್ಲಾ ಕಡೆ ಹೋಗ್ತೀನಿ ಬಿಜೆಪಿ ಅಂದ್ರೆ ನೀವು 224 ಕ್ಷೇತ್ರಕ್ಕೆ ಹೋಗಿ ನೀವೇ ನಿಂತ್ಕೊಳ್ಳಿ. 224 ಹೋಗ್ಬೇಡಿ ಸರ್, ಒಂದು ಅಲ್ಲ ನಾನು ಹೇಳೋದು ಕ್ಷೇತ್ರ ಅಲ್ಲ 224 ಹೋಗಿ ಅಂತ ಅಂದಂಗೆ ಆಯ್ತು. ಇಟ್ ದಟ್ ಕ್ವಶನ್ ಡಸಂಟ್ ಅರೈಸ್. ಇನ್ನೊಬ್ಬರನ್ನ ಲೀಡರ್ ಆಗಿ ಬೆಳೆಸಲಿಕ್ಕೆ ಶಕ್ತಿಯನ್ನು ಬೆಳೆಸ್ಕೋಬೇಕೆ ಹೊರತು ಇನ್ನೊಂದ್ ಕಡೆ ಎಲ್ಲೋ ನಿರಾಶಿತರು ಇದ್ರ ಈಗ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಹುಡುಕೊಂಡು ಓಡಾಡ್ತಿದಾರಲ್ಲ. ಯಾರು ಸರ್ ಅದು? ಈಗ ಸಿದ್ದರಾಮಯ್ಯವರು ನಿರಾಶಿತರ ಥರ ಓಡಾಡಿಕೊಂಡಿದ್ದಾರೆ ಪಾಪ. ಅದನ್ನು ಆಸ್ತಿ ಥರ ಮಗನ ಕೊಟ್ಟಿರ್ತಾರೆ, ಇನ್ನೊಬ್ಬರು ಇನ್ನೊಂದು ಕುಟುಂಬದಲ್ಲಿರ್ತಾರೆ, ಅವ್ರ ಮನೆ ಕುಟುಂಬ ಇರ್ತಾರೆ. ಹೀಗಾಗಿ ಹೋಗ್ತಾ ಇದ್ದಾರೆ ಹೊರತು ಇಟ್ ಇಸ್ ನಾಟ್ ಬೈ ಚಾಯ್ಸ್ ದೇ ಹ್ಯಾವ್ ನಾಟ್ ಕಮ್ ಬಿಕಾಸ್ ದೇ ಹ್ಯಾಡ್ ನೋ ಆಪ್ಷನ್. ಬಿಕಾಸ್ ಆಫ್ ನೋ ಆಪ್ಷನ್ ದೇ ಹ್ಯಾವ್ ಬಿನ್ ಗೋಯಿಂಗ್ ಅರೌಂಡ್. ವೆನ್ ವಿ ಆರ್ ಹ್ಯಾವಿಂಗ್ ಎ ಆಪ್ಷನ್, ನೀವು ನನ್ನ ನಂಬಿರೋಂಥ ಮಲೇಶ್ವರಂ, ನನ್ನ ನಂಬಿರೋಂಥ ಜನ, ನಾನು ಯಾಕೆ ಬಿಡಬೇಕು ಅವ್ರನ್ನ? ನನ್ನನ್ನು ಪ್ರೀತಿಸುವಂಥ ಜನ ನಾನೇ ಬಿಡಬೇಕು? I got great regards. They got great regards for me. Freedom Apple kaltu bakery shuru madidira hagadre nimma cake galanna 1 crore ku hechu Freedom app balakedarige yavude kharchilde marata madidira.